वेलकम टू साक्ष्य मीडिया यूट्यूब चैनल नम्मेल नेचिन नट युवरत्न पुनीत राजकुमार रवरु नम्मन्न बिट्टु एरडु वर्ष आगिदे अदेष्टो जनरु पुनीत इन्निल्ल एन्नुवुदन्न अरगिसिकोंडिल्ल हागिद्रे पुनीत अगलिद आ ओंदु दिन एनेन आयितु कोनेय दिन अप्पु अनुभविसिद कष्टगळेनु फ्यामिली डाक्टर क्लिनिक न ओळगडे नडेदद्देनु विक्रम हास्पिटल न ओळगडे एनेन आयितु अंत ई ओंदु वीडियोदल्लि हेळ्तीनि सो वीडियोन यारु स्किप माडदंतने नीवु पूर्तियागि नोडि हागू नम्म ओंदु यूट्यूब चानल अन्नु नीवु इदुवरेगू सब्स्क्राइब माड्कोंडिल्ल अंतंद्रे ई कूडले सब्स्क्राइब माड्कोळ्ळि अंदु 2021 र अक्टोबर 29 शुक्रवार बेळगे 11 गंटे आ दिन पुनीत राजकुमार रवरिगे ओंदु तर सुस्त आगित्तु यावुदक्कू ओंदु सल डाक्टर गे तोरिसोण अंत हेळि पुनीत हागू अवर पत्नी अश्विनी रवरु तम्म ओंदु फ्यामिली डाक्टर न बळि होग्तारे बाबू एन्नुवरु कार अन्न ड्रैव माड्ता इद्दरु डैरेक्ट आगि अवर फ्यामिली डाक्टर रमण रवर क्लिनिक गे होग्तारे आल्मोस्ट 11 गंटे 10 निमिषक्के क्लिनिक न ओळगडे बरुत्तारे कारिनिंद इळिद अप्पु नडेदुकोंडु क्लिनिक न ओळगडे बरुत्तारे तक्षण क्लिनिक सिब्बंदी अप्पु बंदिरुव विचारवन्न डाक्टर रमण राव गे तिळिसुत्तारे आग रमण राव बेरोंदु पेशेंट अन्न नोड्ता इद्दरु सो अवर बळि रिक्वेस्ट अन्न माडिकोंडु अवरन्न होरगे कळिसि अप्पु रवरन्न ओळगे कळिसिकोळ्ळुत्तारे डॉक्टर रमण राव पुनीत रवरन्न नोडुवाग बेळिगे 11 काल आगित्तु नोडिद कूडले एनायितु अप्पु अंत केळ्तारे अदक्के पुनीत नानु जिम निंद बंदिद्देने इवत्तु नानु प्रतिदिन माडुवंत वर्कौट अन्न माडिदीनि अंड एक्स्ट्रा बॉक्सिंग अन्नु कूड माडिदीनि ननगे स्वल्प सुस्त आगतिदे एंदरु आग डॉक्टर नोवेनादरू इद्या अप्पु अंत केळ्तारे आग अप्पु इल्ल अंत हेळ्तारे हागे बीपी हागू हार्ट बीट अन्नु कूड टेस्ट माड्तारे ಆದರೆ ಅಪ್ಪು ಇಲ್ಲಿ ಬೆವರ್ತಾ ಇದ್ದರು ಇದನ್ನ ಗಮನಿಸಿದ ಡಾಕ್ಟರ್ ಅಪ್ಪು ತುಂಬಾನೇ ಬೆವರುತ್ತಿದ್ದೀಯಲ್ಲ ಅಂತ ಹೇಳ್ತಾರೆ ಆಗ ಅಪ್ಪು ನನಗೆ ಇದು ನಾರ್ಮಲ್ ಅಂತ ಹೇಳುತ್ತಾರೆ ಆಗ ರಮಣರಾವ್ ಪುನೀತ್ಗೆ ಇಸಿಜಿ ಅನ್ನ ಮಾಡಿದ್ರು ಆಗ ಇಸಿಜಿ ರಿಪೋರ್ಟ್ ನಲ್ಲಿ ಅಪ್ಪು ತುಂಬಾನೇ ಸ್ಟ್ರೇನ್ ಅಥವಾ ಆಯಾಸ ಆಗಿರೋದು ಕಾಣಿಸಿಕೊಳ್ಳುತ್ತೆ ತಕ್ಷಣ ನಾವು ಈಗ ಆಸ್ಪತ್ರೆಗೆ ಹೋಗಬೇಕು ಅಂತ ರಮಣರಾವ್ ಅಶ್ವಿನಿ ರವರ ಬಳಿ ಬಂದು ಹೇಳ್ತಾರೆ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲು ಅಶ್ವಿನಿ ಕೆಲವರಿಗೆ ಫೋನ್ ಮಾಡುತ್ತಾರೆ ಆಗ ಇಲ್ಲಿ ಮಲಗಿದ್ದ ಅಪ್ಪು ಎದ್ದೇಳಲು ಹೋದಾಗ ಅಂಕಲ್ ನನಗೆ ಕಿಡ್ನಿಸ್ ಬರ್ತಾ ಇದೆ ಅಂತಾರೆ ಕಿಡ್ನಿಸ್ ಅಂದ್ರೆ ತಲೆ ಸುತ್ತು ಅಂತ ಅರ್ಥ ಆಗ ರಮಣರಾವ್ ಅಪ್ಪು ನೀನು ಎದ್ದೇಳಬೇಡ ಮಲಗಿಕೊ ಅಂತ ಹೇಳಿ ಪುನೀತ್ರನ್ನ ಬೆಡ್ ಮೇಲೆ ಮಲಗಿಸಿದ್ರು ಅಂಡ್ ಈಗ ನಾವು ಹಾಸ್ಪಿಟಲ್ ಗೆ ಹೋಗೋಣ ನೀನು ನಡೆಯಬೇಡ ಅಂತ ಹೇಳ್ತಾರೆ ಕಾರಿನಲ್ಲಿ ಮಲಗಿಸಿ ಹಾಸ್ಪಿಟಲ್ ಗೆ ಶಿಫ್ಟ್ ಇಸಿಜಿ ರಿಪೋರ್ಟ್ ನಲ್ಲಿ ಸುಸ್ತು ಕಾಣಿಸಿಕೊಂಡಿದ್ದರಿಂದ ಹಾಗೂ ತಲೆ ಸುತ್ತು ಬಂದಿದ್ದರಿಂದಾಗಿ ಪುನೀತ್ರನ್ನು ಹತ್ತಿರದ ವಿಕ್ರಮ್ ಆಸ್ಪತ್ರೆಗೆ ಸೇರಿಸುತ್ತಾರೆ ಹೀಗೆ ರಮಣರಾವ್ ಕ್ಲಿನಿಕ್ ನಿಂದ ಹೋಗುವಾಗ ಅಪ್ಪು ಸ್ಪಂದಿಸುತ್ತಿದ್ದರು ಉಸಿರಾಡ್ತಾ ಇದ್ದರು ಅವರ ನಾಡಿ ಮಿಡಿತವು ಕೂಡ ನಾರ್ಮಲ್ ಆಗಿ ಇತ್ತು ಅಂತ ವೈದ್ಯರು ತಿಳಿಸಿದ್ದಾರೆ ಬೆಳಿಗ್ಗೆ 11:30 ಕ್ಕೆ ವಿಕ್ರಮ್ ಆಸ್ಪತ್ರೆಗೆ ಆಸ್ಪತ್ರೆಯ ಒಳಗಡೆ ನಡೆದದ್ದೇನು ಫ್ಯಾಮಿಲಿ ಡಾಕ್ಟರ್ ರಮಣರಾವ್ರವರ ಕ್ಲಿನಿಕ್ ನಿಂದ ಅಪ್ಪುರವರನ್ನ ಕರೆದುಕೊಂಡು ಹೋಗಿ ವಿಕ್ರಮ್ ಆಸ್ಪತ್ರೆಗೆ ಬೆಳಿಗ್ಗೆ 11:30 ರ ಹೊತ್ತಿಗೆ ಸೇರುತ್ತಾರೆ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಪುನೀತ್ ರವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಂತ ಮಾಧ್ಯಮಗಳಲ್ಲಿ ಸುದ್ದಿಗಳು ಹರಿದಾಡಿದವು ಸ್ಟಾರ್ಟಿಂಗ್ ಅಲ್ಲಿ ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಸಣ್ಣ ಸಮಸ್ಯೆ ಅಂತ ಅಂದುಕೊಂಡಿದ್ದರು ಆದರೆ ವಿಕ್ರಮ್ ಆಸ್ಪತ್ರೆಗೆ ಬರುವಾಗಲೇ ಪುನೀತ್ ರವರ ಹೃದಯ ಬಡಿತವು ನಿಂತು ಹೋಗಿತ್ತು ಅವರು ಸ್ಪಂದಿಸುತ್ತಿಲ್ಲ ಎಂಬ ವಿಚಾರ ಆ ನಂತರ ಗೊತ್ತಾಯಿತು ಸಮಯ ಉರುಳುತ್ತಿದ್ದಂತೆ ಅಪ್ಪುವಿನ ಸ್ಥಿತಿ ಗಂಭೀರವಾಗ್ತಾ ಹೋಯಿತು ಅಂಡ್ ಈ ಒಂದು ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಎಲ್ಲರ ಚಿತ್ತ ವಿಕ್ರಮ್ ಆಸ್ಪತ್ರೆಯ ಕಡೆ ನಿಂತಿತ್ತು ಆಸ್ಪತ್ರೆಯ ಒಳಗಡೆ ಪುನೀತ್ಗೆ ಕಾರ್ಡಿಯಾಕ್ ಮಸಾಜ್ ಹಾಗೂ ಥೆರಪಿಗಳನ್ನು ಮಾಡಲಾಯಿತು ಅಂಡ್ ವೆಂಟಿಲೇಟರ್ ಅನ್ನು ಕೂಡ ಅಳವಡಿಸಲಾಯಿತು ಏನೇ ಮಾಡಿದ್ರು ಬೆಡ್ ಮೇಲೆ ಮಲಗಿದ್ದಂತಹ ಅಪ್ಪು ಮತ್ತೆ ಏಳಲೇ ಇಲ್ಲ ಸತತ 3 ಗಂಟೆಗಳ ಪ್ರಯತ್ನದ ನಂತರ ಮಧ್ಯಾಹ್ನ 2:30 ಕ್ಕೆ ಅಪ್ಪು ಇನ್ನಿಲ್ಲ ಅಂತ ವಿಕ್ರಮ್ ಆಸ್ಪತ್ರೆಯ ಡಾಕ್ಟರ್ ಹೇಳಿಬಿಟ್ರು ಇನ್ನು ಪುನೀತ್ ಸಾವಿಗೆ ಕಾರ್ಡಿಯಾಕ್ ಅರೆಸ್ಟೇ ಕಾರಣ ಎಂದಾಯಿತು ಫಿಟ್ ಅಂಡ್ ಫೈನ್ ಆಗಿದ್ದಂತ 46 ವರ್ಷದ ಅಪ್ಪುಗೆ ಹೀಗಾಗಿದ್ದು ಅವರ ಕೋಟ್ಯಾಂತರ ಅಭಿಮಾನಿಗಳನ್ನು ಶಾಕ್ಗೆ ಒಳಗಾಯಿಸಿತು ಇನ್ನು ಆರಂಭದಲ್ಲಿ ಚಿಕಿತ್ಸೆ ನೀಡಿದಂತಹ ರಮಣ್ ರವರವರ ಮೇಲೆ ಅನೇಕ ಆರೋಪಗಳು ಕೇಳಿಬಂದಿತು ಆದರೆ ಈ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದ ಅವರು ತಮ್ಮ ಕೈಲಾದಷ್ಟು ಎಲ್ಲಾ ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ ನನ್ನ ಮಗ ಈ ಒಂದು ಸ್ಥಿತಿಯಲ್ಲಿ ಇದ್ದರೆ ಏನೆಲ್ಲ ಮಾಡ್ತಿದ್ನೋ ಅದೆಲ್ಲವನ್ನು ಕೂಡ ನಾನು ಮಾಡಿದ್ದೇನೆ ಅಂತ ಅವರು ಹೇಳಿದರು ಇನ್ನು ಪುನೀತ್ ಸಾವಿನ ಬಳಿಕ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಯಿತು ರಾಜ್ಯದ ವಿವಿಧ ಭಾಗಗಳಿಂದ ಸಾಲು ಸಾಲಾಗಿ ಲಕ್ಷಾಂತರ ಅಭಿಮಾನಿಗಳು ಅಪ್ಪುವಿನ ಅಂತಿಮ ದರ್ಶನವನ್ನ ಪಡೆದರು ನಂತರ ಅಪ್ಪ ಅಮ್ಮನ ಸಮಾಧಿಯ ಪಕ್ಕದಲ್ಲೇ ಅಂತಂದ್ರೆ ಕಂಠೀರವ ಸ್ಟೇಡಿಯಂನಲ್ಲಿ ಪುನೀತ್ ರವರ ಪಾರ್ಥಿವ ಶರೀರವನ್ನ ಮಣ್ಣು ಮಾಡಲಾಯಿತು ಹೋಗ್ತಾ ಹೋಗ್ತಾ ಅಪ್ಪು ತಮ್ಮ ಎರಡು ಕಣ್ಣುಗಳನ್ನ ದಾನ ಮಾಡಿ ಮಾದರಿಯಾದರು ಇದರಿಂದ ಸಾಕಷ್ಟು ಜನರು ಪ್ರೇರಣೆಯನ್ನ ಪಡೆದು ನೇತ್ರದಾನವನ್ನ ಮಾಡಿದ್ರು ಇನ್ನು ರಾಜ್ಯದಲ್ಲಿ ನೇತ್ರದಾನ ಮಾಡುವವರ ಸಂಖ್ಯೆ ದಿಢೀರನೆ ಹೆಚ್ಚಾಯಿತು ಮತ್ತೊಂದು ಕಡೆ ಪುನೀತ್ಗೆ ರಾಜ್ಯ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಿಸಿತು ಮೈಸೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಅನ್ನು ಕೂಡ ನೀಡಿತು ಅಪ್ಪ ಡಾಕ್ಟರ್ ರಾಜಕುಮಾರ್ ತರ ಮಗ ಇದೀಗ ಡಾಕ್ಟರ್ ಪುನೀತ್ ರಾಜಕುಮಾರ್ ಆದರು ಸೊ ಇದಿಷ್ಟು ಪುನೀತ್ ರಾಜಕುಮಾರ್ ರವರು ನಿಧನರಾದ ನಂತರ ಏನೇನು ಆಯಿತು ಎಂಬುದರ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೇನೆ ಇನ್ನು ಡಾಕ್ಟರ್ ಪುನೀತ್ ರಾಜಕುಮಾರ್ ರವರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋ ನೋಡಿದ್ದಕ್ಕೆ
ಧನ್ಯವಾದಗಳು.